ಐಪಿಎಲ್ ಸೀಸನ್ 14 ಶುರುವಾಗಲು ಕ್ಷಣಗಣನೆ ಶುರುವಾಗಿದೆ. ಇನ್ನು ಈ ಬಾರಿ ಬಿಸಿಸಿಐ ಐಪಿಎಲ್ ಅನ್ನು ಭಾರತದಲ್ಲಿಯೇ ಆಯೋಜನೆ ಮಾಡಲು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದೆ. ಕೊರೋನಾ ಸಂಕಷ್ಟದಿಂದಾಗಿ ಮುನ್ನೆಚ್ಚರಿಕೆಯ ಸಲುವಾಗಿ 6 ನಗರಗಳಲ್ಲಿ ಈ ಬಾರಿ ಐಪಿಎಲ್ ನಡೆಸಲು ಬಿಸಿಸಿಐ ತೀರ್ಮಾನಿಸಿದೆ. ಹೌದು, ಬಿಸಿಸಿಐ ಮುಂಬೈ, ಬೆಂಗಳೂರು, ಚೆನ್ನೈ, ದೆಹಲಿ, ಅಹಮದಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ ಐಪಿಎಲ್ ಪಂದ್ಯವನ್ನು ಆಯೋಜನೆ ಮಾಡಲು ಬಿಸಿಸಿಐ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಈ ಪ್ಲಾನ್ ಅಂತಿಮವಾದಲ್ಲಿ ಈ ಬಾರಿಯ ಐಪಿಎಲ್ ಅನ್ನು ತಮ್ಮ ತವರಿನಲ್ಲಿ ಕಾಣಲು ಹೈದರಾಬಾದ್ ಮತ್ತು ಪಂಜಾಬ್ ಮತ್ತು ರಾಜಸ್ಥಾನ್ ತಂಡಗಳು ಮಿಸ್ ಮಾಡಿಕೊಳ್ಳಲಿವೆ. ಇದೀಗ ಈ ವಿಚಾರವಾಗಿ ಫ್ರಾಂಚೈಸಿಗಳು ಅಸಮಾಧಾನಗೊಂಡಿದ್ದು ನಮ್ಮ ತವರು ನೆಲದಲ್ಲಿ ಐಪಿಎಲ್ ಆಯೋಜನೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಕೊರೋನಾ ನಿಯಮ ಪಾಲನೆ ಮಾಡಿ ಪಂದ್ಯಗಳನ್ನು ನಡೆಸಿಕೊಳ್ಳುತ್ತೇವೆ ಅಂತ ಫ್ರಾಂಚೈಸಿಗಳು ಬೇಡಿಕೆಯನ್ನು ಇಟ್ಟಿವೆ. ಸದ್ಯ ಬಿಸಿಸಿಐ ಆಟಗಾರರ ಸುರಕ್ಷತೆ ಮತ್ತು ಐಪಿಎಲ್ ಸೀಸನ್ 14 ಸರಾಗವಾಗಿ ನಡೆಯುವ ಉದ್ದೇಶದಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಮೊದಲು ಮುಂಬೈ, ಪುಣೆ ಮತ್ತು ಅಹಮದಾಬಾದ್ನಲ್ಲಿ ನಡೆಸಲು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿತ್ತು. ನಂತರ 6 ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಇದೀಗ ತವರು ಪಂದ್ಯದಲ್ಲಿ ವಂಚಿತವಾಗಿರುವ ತಂಡಗಳಿಗೂ ಅವಕಾಶ ಕಲ್ಪಿಸಿಕೊಡುವಂತೆ ಫ್ರಾಂಚೈಸಿಗಳು ಪಟ್ಟು ಹಿಡಿದಿದ್ದಾರೆ. ಇನ್ನು ಪಂಜಾಬ್, ತೆಲಂಗಾಣ ಸರ್ಕಾರ ತವರು ನೆಲದಲ್ಲಿ ಐಪಿಎಲ್ ನಡೆಸಿ ನಾವು ಸೂಕ್ತ ಭದ್ರತೆ ಒದಗಿಸುತ್ತೇವೆ ಅಂತ ಬಿಸಿಸಿಐಗೆ ಮನವಿಯನ್ನು ಮಾಡಿಕೊಂಡಿವೆ. ಒಟ್ಟಿನಲ್ಲಿ ಬಿಸಿಸಿಐ ಸದ್ಯ ಫ್ರಾಂಚೈಸಿಗಳ ಒತ್ತಡಕ್ಕೆ ಸಿಕ್ಕಿದ್ರೆ ಇತ್ತ ಕ್ರಿಕೆಟ್ ಪ್ರಿಯರು ಈ ಬಾರಿ ಐಪಿಎಲ್ ಅನ್ನು ಸ್ಟೇಡಿಯಂ ಕುಳಿತು ನೋಡುವ ಅವಕಾಶ ಇದೆಯಾ ಅನ್ನೋ ಲೆಕ್ಕಾಚಾರಗಳನ್ನು ಹಾಕುವ ಜೊತೆಯಲ್ಲಿ ಆದಷ್ಟು ಬೇಗ ಐಪಿಎಲ್ ಶುರುವಾಗಲಿ ಅಂತ ಹೇಳುತ್ತಿದ್ದಾರೆ.